ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ನಡೆಯುತ್ತದೆ. ಇರುವ ಮನೆಯ ಬಂಡ ಹೇಳಿಕೆ ಬಂಡೆ ಲಕ್ಷ ದೀಪ ನಡಬಾರ ಬೀಳ್ತಾ ಇರ್ಬೇಕು. ಸುಬ್ರಹ್ಮಣ್ಯ ಜಾತ್ರೆ ಮಲ್ಬಾರ ಓದಿತ್ತೆ ಓದಿ ಬುಲಾ ಗಮುಜಿ ಗಜಿ ಬತ್ರ ಬಂದಿಗ ದಿಕ್ಕಲ್ಲಿ ಬರ್ದು ಚಲಿಗೆ ಆಯ್ತೆ. ಮತ್ತೊಂದು ಗಾಗಜಿ ಬತ್ಲೇ ಸುಟ್ಟು ಬರ್ದು ಮುಂಚೆ ಅರಿತಿಂತ ಮತ್ತೊಂದು ಗಾಗಜಿ ಬತ್ರ ಮುಟ್ಟಿನ ದಿನ ತೆಗೆದ್ರ ಅದೇ ಶುಕ್ರವಾರ ಹೊಸ ಶನಿವಾರ ಊರಿಗೆ ಉಲ್ಲಾಣ ಬಂದ ಕಾಲ ಹೇಳಿಡು ಇರ್ಲಿನ ಮತ್ತ ಕಟ್ಟು ತುಂಬೋದು ನಿಗನಾಯ್ರ ನಡಬಾ ಅಂದ್ ನೋಡು. ಇರ್ಲಿನ ಕಟ್ಟು ತುಂಬ ನೋಡು ನಿಗನಾಯ್ರ ಹೋಗಿಲ್ ನೋಡು. ಮನಸ್ಸು ವ್ಯವಸ್ಥೆ ಮತ್ತೆ ಪದ್ಧತಿ ಮನಸ್ಸು ಕಾಯ್ತಾ ಇದು ಪಡು ಮತ್ತೆ ಬಲ್ಪೂದ ಅಂತ ಒಂದೆರಡು ಸಾವಿರ ಇಡ್ಲಿಗೆ ವಾಟರ್ ಬರ್ತೆ ಸ್ವಾಗತ ತಪ್ಪು ಅಂತ ವಾಟರ್ ಬರ್ತಾ ಇಲ್ಲ ಕಣ್ಣು ಬರ್ತಾ ಇಡ್ಲಿ ಕಾಯ್ತಾ ಇದೆ ಚಟ್ಲ ಮುಗ ಪಾನ ಪಾಯಸ ಬರ್ತಲೇ ಕಾಫಿ ಇದನ್ ಮಾಡಿದ ಆ ಸೈರ ಅಲ್ಲಿ ಬೋನಿ ಬೋನಿ ಬೆಲ್ಲ ವಾಟರ್ ಕೊಡ್ತಾ ಬೋನಿ ಬೆಲ್ಲ ವಾಟರ್ ಬರ್ತಾ ಸಕ್ಕರೆ ಇದು ಮತ್ತ ಗೌಜಿ ಗೌಜಿ ಮಾಡ್ಬೇಕೆ ಕಟ್ಟಿ ಕಾಸು ಎಂತ ನೆಟ್ಟೆ ಬರ್ತಾನ ಮುಖ ಮಂಡಲ ನಾಲ್ಕಾರ ಪಾಸು ಎರಡಕ್ಕಾರ ಮಾನರಿಗೆ ಹೊಲ ವಸ್ತು ಬರ್ಪಣ ರೋಗ ರುಚಿ ನಿತ್ರ ಕಣಮ ರಾಜ್ಯ ತಟ್ಟಾರ ಮಣ್ಣು ಕೊಡೊಂದು ತಾರೀಕು ತಾರೀಕು ಸುಳಿದ್ರಂದು ಸುಳಿದ್ರಿಂದ ಬೊಟ್ಟೆ ಸೂವಾರ್ತಿ ಬೊಟ್ಟೆಗತ್ತ ಮಂಡೆ ಓಡಾತಿ ನಾಮದ ಬಿಟ್ಟಿ ಕೊಡಿ ಕೊಡತ್ತ ಹಸಿಗಟ್ಟೆ ಬುಡ್ಡೆ ಓಡಾತಿ ಲಕ್ಷ್ಮಿ ಬೈಪಡಾತಿ ಆಯ್ತು ಬೇಗ ಅರಿಯ ಬಾರ ಪನಾವ ಅದು ಬಜ್ಜೆ ತಾರತ ಉಪ್ಪ ಪುಳಿಯ ಮುಂಚಾವಾದ ಐದತ್ತು ಬೇಗ ನಾ ಏಳು ಜನ ಮೈಡ ಹೇಳ್ಕೊಟ್ರು
ಈ ಜಾತ್ರೆಗಿಂತ ಒಂದು ತಿಂಗಳು ಮುಂಚೆಯೇ ಕೊರಗಜ್ಜ ಮತ್ತು ಹಿನ್ನಳೆನಾದದವರು ಊರಿನ ಪ್ರತಿ ಮನೆಗೆ ಹೋಗಿ ಜಾತ್ರೆಯ ಆಮಂತ್ರಣವನ್ನು ಜದವು ಕಿವಿಗೆ ತಲುಪಿದ ಕೂಡಲೇ ಕಿವಿಯು ನೇರವಾಗಿ ಕಣ್ಣು ಕೊರಗಜ್ಜನ ಹೆಜ್ಜೆಗಳೆಡೆಗೆ ತಿರುಗಿ ಮೈ ಮರೆಸಿಬಿಡುತ್ತದೆ. ಈ ಆಮಂತ್ರಣವು ಜಾತ್ರೆಯ ದಿನವನ್ನು ಊರವರಲ್ಲಿ ಅಚ್ಚಲಿಯುವಂತೆ ಮಾಡುತ್ತದೆ. ರೂಪದಲ್ಲಿ ಹಸಿರು ಸೊಪ್ಪು ನೀಡಲಾಗುತ್ತದೆ. ಕೃಷಿ ಕುಟುಂಬಗಳೇ ಹೆಚ್ಚಾಗಿರುವ ಈ ಭಾಗದಲ್ಲಿ ಜನ ಜಾನುವಾರುಗಳಿಗೆ ಬರುವ ರೋಗಗಳಿಂದ ದೂರವಾಗಲು ಹಸಿರು ಹರಕೆ ಹೊತ್ತಲ್ಲಿ ದೇವರು ರೋಗವನ್ನು ನಾಶ ಮಾಡುತ್ತಾನೆ ಎನ್ನುವ ನಂಬಿಕೆ ಇಲ್ಲಿಯ ಭಕ್ತರದು. ವರ್ಷಾವಧಿ ಉತ್ಸವದಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬೃಹತ್ ಗದ್ದೆಗೆ ಸೊಪ್ಪನ್ನು ಹಾಕುವ ಮೂಲಕ ಭಕ್ತರು ಹರಕೆಯನ್ನು ತೀರಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಭಕ್ತರು ಹಸಿರು ಸೊಪ್ಪನ್ನು ಕಾಣಿಕೆಯಾಗಿ ನೀಡಿದರೆ ಗದ್ದೆ ನೀರನ್ನು ತೀರ್ಥವಾಗಿ ಮಣ್ಣನ್ನು ಗಂಧ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ.